ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಥಮ ಹಂತದ ಅಭ್ಯರ್ಥಿಗಳನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಮ್ ಕೆ ಫೈಜರ್ ಅವರು ಹತ್ತು ವಿಧಾನಸಭಾ ಕ್ಷೇತ್ರದ ಪ್ರಥಮ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇವತ್ತು ನಾವು ಉಳಿದಂತೆ ನಾವು ಯಾವ್ಯಾವದ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೇವೆ ಅಂತ ಅಭ್ಯರ್ಥಿಗಳ ಆಯ್ಕೆ ಪ್ರೋಸೆಸ್ನಲ್ಲಿದೆ ಅಂದರೆ ಯಾವುದೆಲ್ಲ ನಾವು ಸ್ಪರ್ಧೆ ಮಾಡ್ತೇವೆ ಅನ್ನುವಂಥ ವಿಧಾನಸಭಾ ಕ್ಷೇತ್ರಗಳ ಹೆಸರನ್ನು ನಾನು ಹೇಳ್ತೇನೆ ರಾಯಚೂರು ಜಿಲ್ಲೆಯ ರಾಯಚೂರು ನಗರ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ದಕ್ಷಿಣ ಕನ್ನಡದ ಮಂಗಳೂರು ಅಂದರೆ ಉಳ್ಳಾಳ ದಕ್ಷಿಣ ಕನ್ನಡದ ಪುತ್ತೂರು ಕೊಡಗು ಜಿಲ್ಲೆಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯ ಕೋಲಾರ ವಿಧಾನಸಭಾ ಕ್ಷೇತ್ರ ಹಾವೇರಿ ಜಿಲ್ಲೆಯ ಹಾವೇರಿ ವಿಧಾನಸಭಾ ಕ್ಷೇತ್ರ ಅದು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರ ತುಮಕೂರು ಜಿಲ್ಲೆಯ ತುಮಕೂರು ಸಿಟಿ ತುಮಕೂರು ಜಿಲ್ಲೆಯ ಸಿರಾ ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡದ ಭಟ್ಕಳ್ ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡದ ಸಿರ್ಸಿ ವಿಧಾನಸಭಾ ಕ್ಷೇತ್ರ ಯಾದಗಿರಿ ಜಿಲ್ಲೆಯ ಶಾಪುರ ವಿಧಾನಸಭಾ ಕ್ಷೇತ್ರ ಯಾದ್ಗಿರ್ ಜಿಲ್ಲೆಯ ಯಾದಗಿರ್ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಶಿವಾಜಿನಗರ ಹೆಬ್ಬಾಳ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕೊಡಗು ಜಿಲ್ಲೆಯ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರ ಹುಬ್ಬಳ್ಳಿ ನಗರದ ಹುಬ್ಳಿ ವೆಸ್ಟ್ ಅದು ಕೂಡ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು ಜಿಲ್ಲೆಯ ಹುಣಸೂರು ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯ ಮುಳುಬಾಗಲು ಅದು ಕೂಡ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ರಾಮನಗರದ ರಾಮನಗರ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯ ಹಾಸನ ಮತ್ತು ಸಕಲೇಶಪುರ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಮತ್ತು ಮೂಡಿಗೆರೆ ಗದಗ ಜಿಲ್ಲೆಯ ಗದಗ ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ಉತ್ತರ್ ಅಂದರೆ ಗುಲ್ಬರ್ಗ ನಾರ್ತ್ ಮತ್ತು ಗುಲ್ಬರ್ಗ ದಕ್ಷಿಣ ಮತ್ತು ಗುಲ್ಬರ್ಗಾ ರೂರಲ್ ರೂರಲ್ ಅದು ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವ್ ಕಾನ್ಸ್ಟೆನ್ಸಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರ ಬಾಗಲ್ಕೋಟೆ ಜಿಲ್ಲೆಯ ತೇರ್ದಾಳ್ ಬಿಜಾಪುರ ಜಿಲ್ಲೆಯ ಬಿಜಾಪುರ ಸಿಟಿ ದಕ್ಷಿಣ ಕನ್ನಡದ ಮ್ಯಾಂಗ್ಳೂರು ಸಿಟಿ ನಾರ್ತ್ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ದಾವಣಗೆರೆಯ ಹರಿಹರ ಮತ್ತು ಚನ್ನಗಿರಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಾಗಲ್ಕೋಟ್ ಜಿಲ್ಲೆಯ ಬಾಗಲ್ಕೋಟ್ ನಗರ ಮತ್ತು ರಾಯಚೂರು ಜಿಲ್ಲೆಯ ದೇವದುರ್ಗ ಈ ರೀತಿ ಒಟ್ಟು ನಲವತ್ನಾಲ್ಕು ಅಂದರೆ ಹತ್ತು ಅಭ್ಯರ್ಥಿಗಳೊಂದಿಗೆ ಈಗ ಘೋಷಣೆ ಮಾಡಿದರೆ ಅದಲ್ಲದೆ ನಲವತ್ನಾಲ್ಕು ಕ್ಷೇತ್ರ ಒಟ್ಟು ಐವತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಪ್ರಥಮ ಹಂತದ ಪಟ್ಟಿಯನ್ನು ಇವತ್ತು ತಮ್ಮ ಮಾಧ್ಯಮದ ಮೂಲಕ ಕರ್ನಾಟಕದ ಸಮಸ್ತ ಜನತೆ ಮುಂದೆ ನಾವು ಇವತ್ತು ಘೋಷಣೆಯನ್ನು ಮಾಡಿದ್ದೀವಿ ತಮ್ಮ ಮಾಧ್ಯಮದ ಮೂಲಕ ಸಮಸ್ತ ಕರ್ನಾಟಕದ ಜನತೆಗೆ ನಾವು ಮನೆ ಮಾಡೋದು ಕಳೆದ ಹದಿಮೂರು ವರ್ಷದಲ್ಲಿ ಹಸಿವು ಮುಕ್ತ ಸಮಾಜ ಮತ್ತು ಭಯಮುಕ್ತ ಸಮಾಜ ಕಟ್ಟುವ ಮತ್ತು ಸರ್ವರಿಗೂ ಸಮಾನ ಅವಕಾಶಗಳಿರುವಂತಹ ಒಂದು ಆಡಳಿತ ಭ್ರಷ್ಟಾಚಾರ ಮುಕ್ತ ಆಡಳಿತ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗ ಆದಿವಾಸಿ ವರ್ಗ ಅವರ ಶೋಷಿತರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ವಿಧಾನಸಭೆಗೆ ನಮ್ಮ ಅಭ್ಯರ್ಥಿಗಳನ್ನು ಕಳಿಸ್ಕೊಡಬೇಕು ನಮ್ಮ ರಾಜಕೀಯ ಅಂತಂದರೆ ಅದು ಒಂದು ಉದ್ಯೋಗ ಅಂತೇಳಿ ನಾವು ಭಾವಿಸಿಲ್ಲ ಅಥವಾ ನಮ್ಮ ಬಿಸ್ನೆಸ್ಗಳನ್ನು ಉಳಿಸುವ ಅಥವಾ ನಮ್ಮ ಅಧಿಕಾರವನ್ನು ಮೆರೆಯುವ ಅಥವಾ ಭ್ರಷ್ಟಾಚಾರ ಮಾಡೋದಕ್ಕಾಗಿ ಎಲ್ಲ ನಾವು ರಾಜಕಾರಣ ಮಾಡ್ತಾ ಇರುವಂಥದ್ದು ನಮ್ಮ ರಾಜಕಾರಣ ಅಂತಂದರೆ ಅದು ಜನರ ರಾಜಕಾರಣ ಜನಪರ ರಾಜಕಾರಣ ಜನರ ಶೋಷಿತ ವರ್ಗಗಳ ಹಿತಾಸಕ್ತಿಯೇ ದೇಶದ ಹಿತಾಸಕ್ತಿಯೇ ರಾಜ್ಯದ ಹಿತಾಸಕ್ತಿಯೇ ಮುಖ್ಯ ಹೊರತು ಯಾವುದೇ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜಕಾರಣ ಮಾಡ್ತಾ ಇಲ್ಲ ಅನ್ನೋಂಥದ್ದು ಮತ್ತು ಇವತ್ತು ಕರ್ನಾಟಕದಲ್ಲಿ ಮುನ್ನೂರು ಜನಪ್ರತಿನಿಧಿಗಳು ಏನಿದ್ದಾರೆ ನಮ್ಮದು ಕೌನ್ಸಿಲರ್ಸ್ ಕಾರ್ಪೊರೇಟರ್ಸ್ ನಾವು ಮಾದರಿಯಾಗಿದ್ದೇವೆ ಈ ಮುನ್ನೂರು ಜನ ನಮ್ಮ ಜನಪ್ರತಿನಿಧಿಗಳು ಯಾವುದೇ ಒಂದು ರೂಪಾಯಿಯ ಲಂಚದ ಹಣಕ್ಕೆ ಅಥವಾ ಭ್ರಷ್ಟಾಚಾರವಿಲ್ಲದೆ ಅವರು ಅಧಿಕಾರವನ್ನು ಮಾಡಿರುವಂಥದ್ದು ಐದು ಗ್ರಾಮ ಪಂಚಾಯಿತಿಯ ಅಧಿಕಾರದಲ್ಲಿ ಏನು ನಮ್ಮ ಬೆಂಬಲಿತ ಅಭ್ಯರ್ಥಿಗಳಿದ್ದಾರೆ ಭ್ರಷ್ಟಾಚಾರವಿಲ್ಲದ ಅಭಿವೃದ್ಧಿಶೀಲ ಆಡಳಿತವನ್ನು ಅವರು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಆಯ್ಕೆಯಾದಂಥ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾದಂಥ ಭ್ರಷ್ಟಾಚಾರವಿಲ್ಲದ ಸ್ವಜನ ಪಕ್ಷಪಾತವಿಲ್ಲದ ಪ್ರಾಮಾಣಿಕವಾದಂತಹ ಏನು ಜನಪರ ಆಡಳಿತಕ್ಕೆ ಜನಪರ ನಿಲುವಿಗೆ ಜನಸ್ಪಂದನೆಗೆ ಮತ್ತು ಸೇವ ಸೇವೆ ಸೇವೆಗೆ ಅನುವು ಮಾಡಿಕೊಡಬೇಕು ಅಂಥೇಳಿ ಕರ್ನಾಟಕದ ಏಳು ಕೋಟಿ ಜನರಲ್ಲಿ ನಾವು ಈ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೇವೆ ಧನ್ಯವಾದಗಳು